I'm okay now. Sudden sound like that, ಅದಕ್ಕೆ ಪ್ಯಾನಿಕ್ ಆದೆ. ನೀವು ಪ್ರಕ್ಯಾದ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗಬೇಡಿಯಪ್ಪ. ಅವನ ಕೆಟ್ಟವರ ಜೊತೆ ಸೇರದೆ ಕೆಟ್ಟ ಕೆಲಸ ಮಾಡದೆ ಒಳ್ಳೆ ದಾರಿನಲ್ಲಿ ಬದುಕಿದ್ರೆ ಅವನಿಗಿಂತ ಸಹ ಬರ್ತಿರಲಿಲ್ಲ. ಅವನನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಮಾಡೋ ಪ್ರಯತ್ನ ಮಾಡಿನು ಹೀಗಾಯ್ತು ಅಂದ್ರೆ ಅವನ ಹಣೆಯಲ್ಲಿ ಬರ್ದಿರೋದು ಅಷ್ಟೇ ಅಂತ ಅನ್ಕೋಬೇಕು. ಅದು ಹೌದ್ರಿ. ಅವನ ಪದೇ ಪದೇ ನಿಮ್ಮ ಜೀವ ತೆಗೆಯಕ್ಕೆ ನೋಡಿದ. ಅದರ ಪ್ರತಿಫಲ ಅವನಿಗೆ ಹೀಗಾಯ್ತು ಅಂತ ಅನ್ಕೊಳ್ಳಿ. ಹಾಗಂತ ನಾವು ಇದನ್ನ ಇಲ್ಲಿಗೆ ಬಿಡಬೇಕು ಅಂತ ಹೇಳ್ತಿಲ್ಲ. ಅವನ ಸಾವಿಗೆ ನ್ಯಾಯ ಸಿಗಬೇಕು. ಅವನು ಎಂತ ಕ್ರೂರಿ ಕೊಲೆಗಡಕ ಆಗಿದ್ರು ಅವನಿಗೆ ಇಂತ ಸಾವು ಸಿಗಬಾರದಿತ್ತು. ಆ ಹೆಂಗ್ಸ್ ಯಾರು ಅಂತ ಕಂಡಿಡ್ದು ಅವಳಿಗೆ ಶಿಕ್ಷೆ ಆಗೋ ತರ ಮಾಡಬೇಕಪ್ಪ. ಮಾಡೇ ಮಾಡ್ತೀನಿ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಪ್ಪ ಅದೇನೇ ಪರಿಸ್ಥಿತಿ ಬರಲಿ ಈ ಮಗಳು ನಿಮ್ಮ ಜೊತೆನೆ ಇರ್ತಾಳೆ. ನೀವು ಯಾವುದಕ್ಕೂ ಹೆದರ್ಕೋಬೇಡಿ. ನೀನು ಅವಳ ಜೊತೆ ಹೋರಾಡ್ತೀಯ ನಕ್ಷತ್ರ. ನನ್ನಪ್ಪನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಿನ್ನ ಅವಳು ಯಾವ ಲೆಕ್ಕ? ನಿನಗೆ ಅವಳು ಯಾರು ಅಂತ ಗೊತ್ತಿಲ್ಲ. ಅವಳ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ನೀನು ಇದಕ್ಕೆಲ್ಲ ತಲೆ ಹಾಕಿ ತೊಂದರೆ ತಂದ್ಕೋಬೇಡ ನಕ್ಷತ್ರ. ಅಣ್ಣ ನೋಡ್ಕೋತಾನೆ. ಹೌದು ಮಗಳೇ, ನೀನು ಸುಮ್ಮನೆ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿ ನಿನ್ನ ಲೈಫನ್ನು ಹಾಳು ಮಾಡ್ಕೊಬೇಡ. ನಿನ್ನ ಸಂಸಾರದ ಬಗ್ಗೆ ಗಮನ ಕೊಡು. ನನಗೆ ಸಂಸಾರನೂ ಮುಖ್ಯ, ನನ್ನ ಅಪ್ಪನೂ ಮುಖ್ಯ. ಅದೇನೇ ಆಗಲಿ ನನ್ನ ಅಪ್ಪನ ನಾನು ಬಿಟ್ಕೊಡಲ್ಲ. ಹೆದರ್ಕೊಂಡು ಸುಮ್ಮನಾಗೋದು ಇಲ್ಲ. ಅವಳು ಯಾರು ನನ್ನ ಅಪ್ಪನ ಶತ್ರು ಆದ್ರೆ ಅವಳು ನನಗೂ ಶತ್ರುನೇ. ಅವಳನ್ನ ಇಲ್ಲದೆ ನನಗೆ ನೆಮ್ಮದಿ ಇಲ್ಲ. ಈ ಸಿನಿಮಾ ಡೈಲಾಗ್ಗಳು ಕೆಲಸಕ್ಕೆ ಬರಲ್ಲ ಕೂಸೆ. ಮೊದಲು ನೆಟ್ಟಿಗೆ ನಿಲ್ಲೋದನ್ನ ಕಲಿ, ಆಮೇಲೆ ನನ್ನನ್ನ ಅಟ್ಟಿಸ್ಕೊಂಡು ಬಂದು ಹಿಡಿಯುವಂತೆ. ಹಲೋ, ಹಲೋ, ಯಾರು? ಡೆವಿಲ್, ನಿನ್ನ ಪಾಲಿನ ಸಾವು. ಹೇಯ್, ನಿನ್ನ ಧೈರ್ಯ ಇದ್ರೆ, ಹುಡುಗಿ ಇದ್ರೆ ನನ್ನ ಮುಂದೆ ಬಾ. ಬರ್ತೀನಿ, ಬಂದೇ ಬರ್ತೀನಿ. ಆದರೆ ಈಗ ಬೇಡ. ಈ ಆಟ ತುಂಬಾ ಚೆನ್ನಾಗಿದೆ. ಕಣ್ಣ ಮುಚ್ಚೆ, ಕಾಡೆ ಗೋಡೆ ನಿನ್ನಯ, ನಾನು ಕಾಡದೆ ಬಿಡೆ ನನ್ನಯ, ಅಸ್ರ ಬಿಟ್ಟೆ ಬಿಟ್ಟೆ ನಿನ್ನಯ, ಜೀವಕ್ಕೆ ಗುರಿಯನ್ನು ನೆನೆಟೆ. ಯಾರಮ್ಮ ಅವಳು ಮತ್ತೆ ಕಾಲ್ ಮಾಡಿದಾಳೆ ಕಣೆ? ಯಾರು ನೀನು? ನನ್ನ ಅಪ್ಪ ಅಂದ್ರೆ ಏನಂತ ಅನ್ಕೊಂಡಿದ್ಯಾ? ಪಾಪಿ, ಪರಮ ಪಾಪಿ. ಮುಚ್ಚೆ ಬಾಯಿ. ನನ್ನ ಅಪ್ಪನ್ನೇ ಪಾಪಿ ಅಂತೀಯ? ನೀನ್ ಪಾಪದ್ ಕೊಡ ತುಂಬಿರ್ಬೇಕು, ಅದಕ್ಕೆ ಇಷ್ಟು ಮಿತಿ ಮೀರ್ತಿದ್ಯಾ? ನೀನ್ ಯಾರಾದ್ರೂ ಆಗಿರು, ನನ್ನ ಅಪ್ಪನ್ನ ಎದುರಾಕೊಂಡಿದ್ಯಾ ಅಂದ್ರೆ ನೀನು ನಾನು ಸುಮ್ಮನೆ ಬಿಡಲ್ಲ ಕಣೆ. ದೊಡ್ಡೋರಾಟದಲ್ಲಿ ಮಕ್ಕಳಿಗೆ ಪ್ರವೇಶ ಇಲ್ಲ. ನೀನು ದೂರ ಇದ್ದಷ್ಟು ನಿನಗೆ ತುಂಬಾ ಒಳ್ಳೇದು ಹುಡುಗಿ, ಇಲ್ಲ ಅಂದ್ರೆ ಅನುಭವಿಸ್ತೀಯ.
ಫೋನ್ ಕಟ್ ಮಾಡಿದ್ಲು ಅಂತ ಬರ್ತಿದೆ ಹುಡುಕು ನಾನು ಯಾರು ಅಂತ ತಲೆ ಕೆಡಿಸ್ಕೊಂಡು ಹುಡುಕಣ್ಣ ಆದ್ರೆ ನಾನು ಯಾವತ್ತು ನಿನಗೆ ಸಿಗಬೇಕು ಅಂತ ಅಂದುಕೊಂಡಿದಿನೋ ಅಲ್ಲಿ ತನಕ ನೀ ಏನೇ ಮಾಡಿದ್ರು ನಿನ್ನ ಕೈಗೆ ಸಿಗಲ್ಲ ನೆಕ್ಸ್ಟ್ ಕಾಲ್ ಹೊಸ ಸಿಮ್ ಕಾರ್ಡ್ हले सिम कार्ड भूपति तुम्बा वर्ष उपयोगस्तिर अदे नीन बे फोन डेड आगे चार्जर बे ಇದರಿಂದ ದೂರ ಉಳಿದ್ರೆ ಒಳ್ಳೆದು ಅಂತ ಹೇಳ್ತಾನೆ ಇದೀನಿ ಆದ್ರೂ ನೀನು ಮತ್ತೆ ಮತ್ತೆ ಹತ್ರ ಬರ್ತಾನೆ ಇದೀಯಲ್ಲ ಭೂಪತಿ ಬೆಂಕಿ ಜೊತೆ ಸರಸ ಬೇಡ ಮತ್ತೆ ಮತ್ತೆ ನೀ ನನ್ನ ಮುಟ್ಟೋಕೆ ಬಂದ್ರೆ ಈ ಸಿಯ ಸಂಸಾರ ಜೊತೆನು ನಿನ್ನ ಸಂಸಾರ ಬಿಸಿ ಮುಟ್ಟಿಸಬೇಕಾಗುತ್ತೆ ಆಗ ತನ್ನಷ್ಟಕ್ಕೆ ಹಿಂದೆ ಸರಿತೀಯ ಹೀಗಾಗ್ತಿದೆ ನಾವೆಲ್ಲರ ತರ ನೆಮ್ಮದಿಯಾಗಿ ಬದುಕೋದು ಯಾವಾಗ ಒಂದಾದ್ಮೇಲೆ ಒಂದು ಆಪತ್ತು ನಮ್ಮನ್ನ ಯಾಕೆ ಹುಡುಕೊಂಡು ಬರ್ತಾ ಇದೆ ನಾವಂತದ್ದು ಏನು ಮಾಡಿದೀವಿ ಅಮ್ಮ ಸಮಾಧಾನ ಮಾಡ್ಕೋ ನೀನು ಇಷ್ಟಕ್ಕೆ ಕಂಗಾಲಾದ್ರೆ ಹೇಗಾರ್ತಿ ಎಲ್ಲ ಸರಿ ಹೋಗುತ್ತೆ ನೀನು ಧೈರ್ಯವಾಗಿರು ನಾನು ಇದೀನಲ್ವಾ ರೀ ಫೋನ್ ಇಟ್ಬಿಡಿ ಅವಳೇ ಇರ್ತಾಳೆ ಶಕುಂತಲಾ ಅವರು ಭೂಪತಿ ಜೊತೆ ಮಾತಾಡಕ್ಕೆ ಫೋನ್ ಮಾಡಿರಬೇಕು ಇರು ಹಲೋ ನನ್ನ ಮಗ ಜೀವಂತವಾಗಿರೋದು ನಿಮಗೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀರಾ ನಾನು ನಿಮಗೆ ಏನು ಮಾಡಿದಿನಿ ಅಂತ ನನಗೆ ಈ ತರ ಹಿಂಸೆ ಕೊಡ್ತಿದ್ದೀರಾ ಹಲೋ ಶಕುಂತಲಾ ಅವರೇ ಏನಾಯ್ತು ಯಾಕೆ ನನ್ನತ್ರ ಈ ತರ ಮಾತಾಡ್ತಿದ್ದೀರಾ ನಾನೇನ್ ಮಾಡಿದೆ ನೀವೇನು ಹೇಳಬೇಡಿ ಮೊದಲು ನನ್ನ ಮಗನ ಕರೀರಿ ಅವನಿಗೆ ಫೋನ್ ಕೊಡಿ ಭೂಪತಿ ಅತ್ತೆ ಫೋನ್ ಮಾಡಿದ್ದಾರೆ ಹಲೋ ಅಮ್ಮ ನಾವು ಇನ್ನೇನ್ ಹೊರಡ ಶಟ್ ಅಪ್ ಭೂಪತಿ ಇನ್ ಕಾಯಕಾಗಲ್ಲ ಇನ್ 1 ನಿಮಿಷದೊಳಗೆ ನಿನ್ ಕಾರು ನಮ್ಮ ಮನೆ ಕಾಂಪೌಂಡ್ ಅಲ್ಲಿ ಇರುತ್ತೋ ಇಲ್ವಾ ಅದನ್ನ ಹೇಳು ಇಲ್ಲಮ್ಮ ಹೊರಡ್ತಿದೀವಿ ಇನ್ನೇನ ಎಲ್ಲ ಮುಗಿ ನೀ ನಮ್ಮ ಮನೆಯಿಂದ ಹೊರಟ್ಯೋ ಇಲ್ವಾ ಅದನ್ನ ಹೇಳು ನನಗೆ ಹೊರಡ್ತಿದೀನಮ್ಮ ಹೊರಡ್ತೀನಿ ಹೊರಡ್ತಿದೀನಿ ಆಮೇಲೆ ಹೊರಡ್ತೀನಿ ನನಗೆ ಇದು ಯಾವುದು ಬೇಡ ನಿನ್ ಕಾಲು ಆ ಮನೆ ಹೊಸಲು ಜಾಗ್ತಾ ಇಲ್ವಾ ಅದನ್ನ ಮೊದಲು ಹೇಳು ಈವನ್ ಗೆಟ್ ಬ್ಯಾಕ್ ಹಿಯರ್ ರೈಟ್ ಅವೇ ನೌ ಅಮ್ಮ ಏನಾಯ್ತಮ್ಮ ನಿನಗೆ ನೀನು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡಿದ್ದೆ ನೋಡಿಲ್ಲ ನಾನು ಯಾಕಮ್ಮ ಏನಾಯ್ತು ಅಲ್ಲಿ ಇಸ್ ಎವ್ರಿಥಿಂಗ್ ಫೈನ್ ಅಲ್ಲಿ ನಿನ್ ಕನ್ನಡ ಅರ್ಥ ಆಗಲ್ವಾ ಅಲ್ಲಿ ಇರೋದು ಬೇಡ ಹೊರಡು ಅಂದ್ರೆ ಅದ್ ಬಿಟ್ಟು ಸುಮ್ಮನೆ ಪ್ರಶ್ನೆ ಯಾಕೆ ಮಾಡ್ತೀಯಾ ಅಮ್ಮ ಹೊರಡ್ತಿದೀನಮ್ಮ ಇನ್ನೊಂದು ಹಾಫ್ ಅನ್ ಅರಲ್ಲಿ ನಾನು ಮನೆ ಮುಂದೆ ಇರ್ತೀನಿ ಓಕೆನಾ ಗಡಿಯಾರದ ಒಳಗಡೆ ಕಣ್ಣು ನೆಟ್ ಕಾಯ್ತಾ ಇರ್ತೀನಿ 1 ಸೆಕೆಂಡ್ ಲೇಟ್ ಆದ್ರೂ ನಾನು ಸುಮ್ಮನೆ ಇರಲ್ಲ ಜಸ್ಟ್ ಗೆಟ್ ದಿ ಹೆಲ್ ಔಟ್ ಆಫ್ ದೇರ್ ಅಂಡ್ ಕಮ್ ಬ್ಯಾಕ್ ಹಿಯರ್ ನೌ ದಟ್ಸ್ ಇಟ್ ನೋಡು ನಾನು ಇಮಿಡಿಯೇಟ್ ಆಗಿ ಹೋಗ್ತಿದೀನಿ ನೀನು ಬೇಕಾದ್ರೆ ಇಲ್ಲೇ ಇದ್ದು ನಾಳೆ ನಡೀತಾದ್ರೂ ಬಾ ಪರವಾಗಿಲ್ಲ ಹೋಗ್ತೀನಿ ಅನ್ಬೇಡ ಭೂಪತಿ ಹೋಗಿ ಬರ್ತೀನಿ ಅಂತ ಹೇಳು ಇಬ್ರು ಸೇಫ್ ಆಗಿ ಮನೆ ತಲುಪಬೇಕಲ್ವಾ ಐ ಮ್ ಸಾರಿ ಹೋಗಿ ಬರ್ತೀನಿ ಅಪ್ಪ ನಾನು ಹೊರಡ್ಲಾ ಆಯ್ತು ಪುಟ್ಟ
भूपति तुम्बा होत्तिद्रे शकुंतला देवी अवरिगे इष्ट आगल अन्सुत्ते अदक्के फोन माडि कर्सकोंबिड्तारे इदेल्ल यावाग सरि होगुत्तो एनो ಹೋಗಲ್ಲ ಹೋಗೋಕೆ ನಾನು ಬಿಡೋದೋ ಇಲ್ಲ भूपति भूपति अम्मा ये ना इतना मने बनना लाना सेफ आगे दिन अम्मा ये ना इतना तो नहीं है लो ये नहीं तो तेरे तो सीएस मने होगी ते अम्मा वो न तुंद्रे इतना माँ वो न जीव के तुंद्रे ऐंता बंदा का ना द्वेष ऐंता कुटकोला कागता विषय मुझे भय आगते ಜನ ಹೀಗೋ ಇರ್ತಾರ ಇಷ್ಟು ಕ್ರೂರವಾಗಿ ನಮಗೆ ಯಾಕೆ ಬೇಕು ಭೂಪತಿ ಇದೆಲ್ಲ ನೀನ ಯಾಕಿದ್ರಲ್ಲ ಇನ್ವಾಲ್ವ್ ಆಗ್ತಿದ್ಯಾ ಏನಮ್ಮ ಮಾಡೋದು ಆ ಫ್ಯಾಮಿಲಿ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಸರ್ಕಲ್ ಬೇಡ ಅಂತ ಬಿಟ್ ಬರಕ ಆಗಲ್ಲ ಅಲ್ವಾ ಅಣ್ಣ ನನ್ನ ಮನಸು ಗೊತ್ತಲೂ ಇಲ್ಲ ಅದು ಸರಿನೋ ಅಲ್ಲ ಸರಿನೋ ತಪ್ಪೋ ನನಗೆ ನಿನ್ನ ಜೀವ ಮುಖ್ಯ ಭೂಪತಿ ನೀ ಚೆನ್ನಾಗಿರಬೇಕು ಮಕ್ಕಳು ವಿಷಯ ಬಂದಾಗ ಎಲ್ಲ ತಾಯಂದ್ರು ಸ್ವಾರ್ಥಿಗಳೇ ನಾನು ಹಾಗೆ ಇನ್ಮೇಲೆ ನೀನು ಆ ಚಂದ್ರಶೇಖರ್ ವಿಷಯಕ್ಕೆ ಹೋಗಬಾರದು ಅಂದ್ರೆ ಹೋಗಬಾರದು ಅಷ್ಟೇ ಅಮ್ಮ ನೀನು ಏನು ಮಾತಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ ಆ ಹೆಂಗಸು ಟಾರ್ಗೆಟ್ ಮಾಡಿರೋದು ಸಿಎಸ್ ನ ನನ್ನನ್ನಲ್ಲ ನಿನ್ನನ್ನೇ Yes, ನೀನು ಅವಳ ಕಣ್ಣಿಗೆ ಬಿದ್ದಿದ್ಯಾ ನಿನ್ನನ್ನು ಟಾರ್ಗೆಟ್ ಮಾಡಿದಾಳೆ ಅತ್ತೆ ಏನು ಹೇಳ್ತಿದೀರಾ ಭೂಪತಿ ಏನು ಮಾಡ್ದ ನಿಮ್ಮ ಅಪ್ಪಂಗೆ ಹೆಲ್ಪ್ ಮಾಡ್ತೀನಿ ಅಂತ ಓಡಾಡ್ತಿದಾನಲ್ಲ ಅದೇ ಅವನಿಗೆ ತೊಂದ್ರೆ ಆಗಿರೋದು ಅದೇ ಅವನ ಜೀವಕ್ಕೆ ಕುತ್ತಾಗಿರೋದು मग भूपति आ चंद्रशेखर विषय के तले हाकते दूर इक तुम्बा क्षेम हिट प्रतियो हीगे मध्य बर्तद्रे मड़के लेटर बदलू अस्ति तुम्बस कल अर्थ आगद्या ना नान या हीगिदी अंत हाय मगन बेदरके बंद हेगा योचने भूपति
इट्स ओके अम्मा नन इट्स नॉट ओके भूपति अर्थ मेडको ನೀನ್ ಎಷ್ಟೊತ್ಕೊ ಹೋಗಿ ಇನ್ನೆಷ್ಟೊತ್ಕೊ ಬಂದ್ರೆ ನಂಗೆ ಹೇಗ ಆಗ್ಬೇಡ. ಇದನ್ನ ಯಾರಮ್ಮ ಕಳ್ಸಿದ್ದು? ಯಾರಾದ್ರೂ ಕಳ್ಸಿರ್ಲಿ, ಅದು ಮುಖ್ಯನ? ಯಾರ್ದೋ ಕಾರಣಕ್ಕೆ ನನ್ ಮನೆಗೆ ನನ್ ಮಗ ಜೀವಕ್ಕೆ ತೊಂದ್ರೆ ಆಗೋದು ನನಗಿಷ್ಟ ಇಲ್ಲ. ಅಮ್ಮ ನೀನಾಗಿದ್ರೆ ಈ ಪರಿಸ್ಥಿತಿಲಿ ಏನ್ ಮಾಡ್ತಿದ್ದೆ ಹೇಳು. ನಂಗೆ ವಾಪಸ್ ಪ್ರಶ್ನೆ ಬೇಡ, ಈಗ ನೀನು ನಾನ್ ಹೇಳ್ದಂಗೆ ಕೇಳೋ ಅಷ್ಟೇ ಸಾಕು. ಇನ್ಮೇಲೆ ಆ ಸಿ ಎಸ್ ಮನೇಲಿ ಏನೇ ಆದ್ರೂ ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಅಲ್ಲಿಗೆ ನೀನು ಹೋಗಬಾರ್ದು, ಅದರಲ್ಲಿ ನೀನು ಇನ್ವಾಲ್ವ್ ಆಗಬಾರ್ದು. ನಿಂಗೆ ಇಷ್ಟ ಇದ್ರೆ ಈ ಮನೇಲಿರು, ಇಲ್ದರೆ ನಡೀತಾ ಇರೋ. ನಿಮ್ಮಪ್ಪ ಮಾಡಿರೋ ಪಾಪಕ್ಕೆ ನಾನು ನನ್ನ ಮಗನ ಕಳ್ಕೊಳ್ಳೋಕ್ಕಾಗಲ್ಲ. ಏನಮ್ಮ ಮಾತಾಡ್ತಾ ಇದೀಯ? ಇದೇ ಕೊನೆ. ಇನ್ನೊಂದ್ಸಲ ಆ ಸಿ ಎಸ್ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ಯಾ, ಅವ್ರನ್ನ ಉಳಿಸೋದಿಕ್ಕೆ ಓಡಾಡ್ತಿದ್ಯಾ ಅಂತ ನನಗೆ ಗೊತ್ತಾದ್ರೆ ನೀನು ಈ ತಾಯಿನ ಕಳ್ಕೋಬೇಕಾಗತ್ತೆ ಭೂಪತಿ. ಯು ಹರ್ಡ್ ಮೀ ರೈಟ್? ನಿನಗಿಂತ ಹೆಚ್ಚಿಗೆ ನನಗೆ ಇನ್ನೇನೂ ಇಲ್ಲಮ್ಮ. ನೀನು ಹೇಳ್ದಾಗೆ ನೀನು ನನ್ನ ಕೆಣಕು ಬಾರ್ದಿತ್ತು ನಕ್ಷತ್ರ. ಈ ಕತೆಗೆ ನಾನು ಇಷ್ಟು ಬೇಗ ಗಂಟೆ ತಗೊಳ್ಳೋದಕ್ಕೆ ನೀನೇ ಕಾರಣ. ರಾಕ್ಷಿ ಆತಿಗೆ ನನ್ನ ಬಗ್ಗೆ ಗೊತ್ತಿರಬಹುದು ಅಂತ ಅವನನ್ನ ಹುಡುಕೊಂಡು ಹೋದ್ಯಲ್ಲ ನೀನು, ಅಷ್ಟು ತಲೆ ಓಡಿಸಿದಕ್ಕೆ ಇವತ್ತು ನಿಮ್ಮಪ್ಪನ ಕುತ್ತಿಗೆ ಮೇಲೆ ಕಸ್ಕಿತು. ನಿಮ್ಮಪ್ಪನ ನೀನು ಕಾಪಾಡೋದಿರಲಿ, ಇವತ್ತಿಂದ ನಿನ್ನ ಜೀವನ ಸರಿ ದೂಗಿಸೋದ್ರಲ್ಲೇ ನಿನಗೊಂದು ದೊಡ್ಡ ದೊಡ್ಡ ಟಾಸ್ಕ್ ಆಗಿರುತ್ತೆ. ಅತ್ತೆಗೆ ಲೀಡರ್ ಕಳಿಸಿ ಎದುರಿಸ್ತಿರೋರು ಯಾರಿರ್ಬೋದು? ನನ್ನ ತಮ್ಗೆ ಎಷ್ಟು ತೊಂದರೆ ಕೊಡ್ತಿರೋ ಯಾರು?